ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ಫುಲ್ ಆಗ್ಬೇಕಪ್ಪ ಅಂತಂದ್ರೆ ಆ ಜರ್ನಿ ಇದೆಯಲ್ಲ ಸ್ಟಾರ್ಟ್ ಇಂದ ಎಂಡ್ ನಲ್ಲಿ ಒಂದು ಗ್ಯಾಪ್ ಇದೆ. ಆ ಗ್ಯಾಪ್ ಏನಪ್ಪ ಅಂತಂದ್ರೆ ಒಂದು ಇಂಪೇಷನ್ಸ್ ಇಂದ ಒಂದು ಪೇಷಂಟ್ ಕಡೆಗೆ ಹೋಗೋ ಜರ್ನಿ. ಪೇಷನ್ಸ್ ಇರೋದಿಲ್ಲ ಸ್ಟಾರ್ಟ್ ಮಾಡಿದಾಗ, ಜರ್ನಿನ ಸ್ಟಾರ್ಟ್ ಮಾಡಿದಾಗ ಪೇಷನ್ಸ್ ಇರೋದಿಲ್ಲ. ಪ್ರತಿಯೊಂದು ಟ್ರೇಡ್ ಮಾಡಬೇಕು ಅಂತಿರುತ್ತೆ, ಪ್ರತಿ ನಿಮಿಷ ಯಾವ್ದೋ ಒಂದು ಟ್ರೇಡ್ ಮಾಡಬೇಕು ಅಂತಿರುತ್ತೆ, ಪ್ರಾಫಿಟ್ಟೇ ಮಾಡಬೇಕು ಅಂತಿರುತ್ತೆ. ಯಾವಾಗ್ಲೂ ಈ ಒಂದು ಇಂಪೇಷನ್ಸ್ ಅಲ್ಲಿ ಏನಾಗುತ್ತೆ, ಮಿಸ್ಟೇಕ್ಸ್ ಗಳಾಗುತ್ತೆ. ಆದ್ರೆ ಈ ಜರ್ನಿಯಿಂದ ನೀವು ಮುಂದುವರಿತಾ ಒರಿತಾ ಒರಿತಾ ಬಂದಾಗ ಯಾವಾಗ ನೀವು ಒಂದು ಪೇಷಂಟ್ ಟ್ರೇಡರ್ ಆಗ್ತೀರಾ, ಯಾವಾಗ ನೀವು ಒಂದು ಶೂಟರ್ ಆಗ್ತೀರಾ ಅಂದ್ರೆ ನೋಡಿ, ಒಂದು ಶೂಟರ್ ಒಂದು ಗುರಿನ ಹಿಡಿಬೇಕು ಅಂತಂದ್ರೆ ಒಂದು ತಾಸು ಗಟ್ಟಲೆ ಕಾದು ನಂತರ ಆ ಶೂಟ್ ನ ಮಾಡ್ತಾನೆ. ಅಂದ್ರೆ ಆ ಗುರಿ ಗಾಳಿಯಲ್ಲಿ ಗುಂಡು ಹೊಡೆದೋ ತರ ಅಲ್ಲ, ವೇಟ್ ಮಾಡಿ ಸರಿಯಾದ ಟೈಮಿಂಗ್ ಅಲ್ಲಿ ಸರಿಯಾದ ಗುರಿಯನ್ನ ಇಟ್ಟು ಗುರಿ ಹೊಡೆಯೋದೇ ಸರಿಯಾದ ಟ್ರೇಡಿಂಗ್ ಮೆಥಡಾಲಜಿ. ಅಂದ್ರೆ ಪೇಷನ್ಸ್ ಆಗಿ ಟ್ರೇಡ್ ಮಾಡಬೇಕಾಗತ್ತೆ, ಪೇಷನ್ಸ್ ಗೆ ಕಾಯ್ಬೇಕಾಗತ್ತೆ, ನನ್ನ ಸೆಟಪ್ ಬರೋವರೆಗೂ ವೇಟ್ ಮಾಡಬೇಕಾಗತ್ತೆ, ಎಕ್ಸಾಕ್ಟ್ಲಿ ಆ ಟೈಮಿಂಗ್ ಅಲ್ಲಿ ನಾನ್ ಅವೈಲಬಲ್ ಇರಬೇಕಾಗತ್ತೆ. ಅದನ್ನ ಮಿಸ್ ಮಾಡ್ಕೊಂಡ್ಬಿಟ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಅಂತ ಹೇಳ್ತೀವಿ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಹೇಳ್ತೀವಿ, FOMO. ಕೆಲವೊಂದ್ಸರಿ ಏನಾಗುತ್ತೆ, ಆಲ್ರೆಡಿ ನೀವು ನೋಡಿರೋದೆಲ್ಲ ಮಾರ್ಕೆಟ್ ಮೇಲ್ಗಡೆ ಹೋಗ್ಬಿಟ್ರದೆ, ನಿಮ್ಗೆ ಏನನ್ಸುತ್ತೆ ಓ ಚೇಸ್ ಮಾಡೋಣ ಅಂತ ಹೋಗ್ತೀರಾ. ಚೇಸಿಂಗ್ ಈಸ್ ನಾಟ್ ಗುಡ್, ಟ್ರೇಡಿಂಗ್ ಅಲ್ಲಿ ಆಗಿರ್ಬೋದು ಡ್ರೈವಿಂಗ್ ಅಲ್ಲಿ ಆಗಿರ್ಬೋದು ಚೇಸಿಂಗ್ ಇಸ್ ನಾಟ್ ಗುಡ್ ಅಟ್ ಆಲ್. ನೀವ್ ಯಾವಾಗಿದ್ರು ನಿಮ್ಮ ಸೆಟಪ್ ಬರೋ ತನಕ ವೇಟ್ ಮಾಡಬೇಕು, ಅದರಲ್ಲಿ ನೀವು ವಿನ್ ಆಗಬೇಕು, ಆಗ ಮಾತ್ರ ನಿಮ್ಮ ಜರ್ನಿ ಸಕ್ಸಸ್ಫುಲ್ ಆಗಿರುತ್ತೆ. ಸೊ ದ ಜರ್ನಿ ಇಸ್ ಓನ್ಲಿ ಥಿಂಗ್, ಸ್ಟಾರ್ಟ್ ಅಲ್ಲಿ ಟು ಬಿ ಇನ್ ಪೇಷಂಟ್, ಟು ಬಿ ಪೇಷಂಟ್. ಪೇಷಂಟ್ ಒಂದಿದ್ರೆ ಸಾಕು, ಎಲ್ಲವೂ ತಾನಾಗೆ ಬರುತ್ತೆ. ಟು ಬಿ ಪೇಷಂಟ್ ಟು ಬಿ ಸಕ್ಸಸ್ಫುಲ್, ಟು ಬಿ ಪೇಷಂಟ್ ಟು ಬಿ ಕನ್ಸಿಸ್ಟೆಂಟ್, ಟು ಬಿ ಪೇಷನ್ಸ್ ಟು ಫಾಲೋ ಎ ಸರ್ಟನ್ ಸ್ಟ್ರಾಟಜಿ, ಆವಾಗ ಆಟೋಮೆಟಿಕಲಿ ರಿಸಲ್ಟ್ ಕೂಡ ಬರುತ್ತೆ. ಸೊ ನೀವು ಕೂಡ ಇವತ್ತಿಂದ ಪೇಷನ್ಸ್ ಆಗಿರ್ತೀರಾ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಲೆಟ್ಸ್ ಸೀ ಪೇಷನ್ಸ್ ನ ಅಳವಡಿಸಿಕೊಂಡು ಟ್ರೇಡ್ ಮಾಡೋಕ್ಕೆ ಟ್ರೈ ಮಾಡಿ, ನಂತರ ಕಮೆಂಟ್ ಅಲ್ಲಿ ಮಾಡಿ ಹೇಗೆ ನಿಮ್ಮ ಟ್ರೇಡಿಂಗ್ ಗೇಮ್ ಇಂಪ್ರೂವ್ ಆಗುತ್ತೆ ಅಂತ ನಾನು ನೋಡ್ತೇನೆ.